ಹಾಯ್ ಹಲೋ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾವು ಸಾಮಾನ್ಯವಾಗಿ ಬ್ಲೌಸ್ನ ಲೆಂತ್ ಏನು ಬರುತ್ತೆ ಅದಕ್ಕೆ ನಾವು ಲೆಂತಿಗೆ 1 ಇಂಚನ್ನು ನಾವು ಎಕ್ಸ್ಟ್ರಾ ತೊಗೊಳ್ತೀವಿ. ಅಂದರೆ ರೆಡಿ ಬ್ಲೌಸ್ ಆಗಿರುತ್ತಲ್ವ, ಅದನ್ನ ಅಳತೆ ತೊಗೋಬೇಕಾದ್ರೆ ನಾವು 1 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತಿದ್ದೀವಿ. ಇಲ್ಲಿ ಕೆಳಗಡೆ ನಾನು 1/2 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ನೋಡಿ. ಈ ರೀತಿಯಾಗಿ 2 ಫೋಲ್ಡನ್ನು ಮಾಡಿಟ್ಕೊಂಡಿದ್ದೀನಿ ಬ್ಲೌಸ್ ಪೀಸನ್ನು ನೋಡಿ. ಇದರ ರೆಡಿ ಲೆಂತ್ ಬಂದುಬಿಟ್ಟು 13.5 ಇದೆ. ನಾನು 13.5 ಮಾರ್ಕ್ನ ಮಾಡ್ತಿದ್ದೀನಿ. ಮೇಲೆ 1/2 ಇಂಚ್ ನಾನು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಎಕ್ಸ್ಟ್ರಾ ಎಷ್ಟು ಇಂಚ್ ಆಯ್ತು ಅಲ್ಲಿಗೆ? ಕೆಳಗಡೆ 1/2, ಮೇಲ್ಗಡೆ 1/2, 1 ಇಂಚ್ ಎಕ್ಸ್ಟ್ರಾ ಆಯ್ತಲ್ವಾ. ಹೀಗೆ ರೆಡಿ ಬ್ಲೌಸನ್ನು ನಾವು ಅಳತೆ ತೊಗೊಳ್ಬೇಕಾದ್ರೆ ಕೆಳಗಡೆ 1/2, ಮೇಲ್ಗಡೆ 1/2, ಅಂದರೆ ಕೆಳಗಡೆ ಫೋಲ್ಡಿಂಗು ಹಾಗೆ ಭುಜದ ಹತ್ರ ನಾವೇನು ಸ್ಟಿಚ್ ಮಾಡ್ತೀವಿ ಅಲ್ಲಿ 1/2 ಇಂಚ್ ಹೋಗುತ್ತೆ. ಹಾಗಾಗಿ 1 ಇಂಚನ್ನು ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ರೆಡಿ ಬ್ಲೌಸನ್ನು ಅಳತೆ ತೊಗೊಳ್ಬೇಕಾದ್ರೆ. ಇದು ಮೇನಾಗಿ ನೆನ್ಪಿಟ್ಕೊಳ್ಬೇಕು, ಓಕೆನಾ. ನೆಕ್ಸ್ಟು ಶೋಲ್ಡರ್ ಬಂದುಬಿಟ್ಟು 7 ಇಂಚ್. ಇದು 36 ಸೈಜ್ ಬ್ಲೌಸು. ಹಾಗಾಗಿ ಪ್ರಿನ್ಸೆಸ್ ಕಟ್ಟಿಗೆ ನಾನು ಶೋಲ್ಡರನ್ನು ನಾನು 7 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಆರ್ಮೋಲ್ ಕೂಡ ನಾನು 7 ಇಂಚನ್ನು ತೊಗೊಂಡಿದ್ದೀವಿ. ಮೇಲೆ ನಾವು 1/2 ಇಂಚ್ ಏನು ಎಕ್ಸ್ಟ್ರಾ ಗೆರೆ ಹಾಕಿರ್ತೀವಿ ಅಲ್ಲಿಂದ ಅದನ್ನು ನಾವು ಅಳತೆ ತೊಗೊಳ್ಬೇಕು. ಈ ರೀತಿಯಾಗಿ ನಾನು ಆರ್ಮೋಲನ್ನು 7 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. ನೆಕ್ಸ್ಟು ನೋಡ್ಕೊಳ್ಳಿ ಅದು ಕರೆಕ್ಟಾಗಿ 7 ಇಂಚ್ ಇದೆಯಾ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ಕೇಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ಟ್ರೈಟಾಗಿ ಲೈನನ್ನು ಹಾಕ್ತಿದ್ದೀನಿ ಈ ರೀತಿಯಾಗಿ. ಈ ರೀತಿಯಾಗಿ ಹಾಕಿದ ನಂತರ 36 ಬ್ಲೌಸನ್ನು ಏನಿದೆ 36ಅನ್ನು 4 ಭಾಗ ಮಾಡಿದ್ರೆ ಅದು 9 ಇಂಚು ಬರುತ್ತೆ ಚೆಸ್ಟು. ಅಲ್ಲಿಗೆ ಫಿಟ್ಟಿಂಗ್ ಹತ್ರ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಇಂಚ್ ನಾನು ಎಕ್ಸ್ಟ್ರಾ ಸೇರಿಸ್ತಿದ್ದೀನಿ. ಏನು ಅಂತ ಹೇಳಿದ್ರೆ ಅಕಸ್ಮಾತ್ ಬ್ಲೌಸು ಟೈಟ್ ಆದರೆ ನಾವು ಅದನ್ನು ಟೈಟ್ ಮಾಡ್ಕೊಳ್ತೀವಲ್ವಾ, ಲೂಸು ಟೈಟು ಮಾಡ್ಕೊಳ್ತೀವಲ್ವಾ, ಆ ರೀತಿಯಾಗಿ ನಾನು 2 ಇಂಚನ್ನು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆ ಕೆಳಗಡೆ ವೇಸ್ಟ್ ಹತ್ರ ಬಂದರೆ ಅದು 30 ಇಂಚಿದೆ. 30 ಇಂಚನ್ನು 4 ಭಾಗ ಮಾಡಿದ್ರೆ 7.5 ಬರುತ್ತೆ ಫಿಟ್ಟಿಂಗು. ಹಾಗಾಗಿ 7.5 ನಾನು ಮಾರ್ಕನ್ನು ಮಾಡ್ತಿದ್ದೀನಿ. ಸೊಂಟದ ಸುತ್ತಳತೆ ಬರುತ್ತಲ್ವಾ, ಅದು 7.5 ಮಾರ್ಕ್ ಮಾಡ್ತಿದ್ದೀನಿ. ಹಾಗೆ ಕೆಳಗಡೆ ನಾವು ಈ ರೀತಿಯಲ್ಲಿ ಟಕ್ಸ್ ಇಡ್ತೀವಲ್ವ, ಈ ರೀತಿಯಾಗಿ ಸೊಂಟದ ಹತ್ರ ಇದು 1 ಇಂಚನ್ನು ನಾನು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ರೆಡಿ ಬ್ಲೌಸ್ ಆಗಿರುತ್ತೆ. ಹಾಗಾಗಿ 1 ಇಂಚನ್ನು ನಾನು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಈ ರೀತಿಯಾಗಿ ಅಲ್ಲಿ 2 ಇಂಚ್ ತೊಗೊಳ್ತೀವಿ. ಆ 2 ಇಂಚ್ ಏನು ನಾವು ಹೊಲಿಗೆ ಬಿಚ್ಚಕ್ಕೆ ಅಂತ ಹೇಳಿ ತೊಗೊಂಡಿರ್ತೀವಿ, ವೇಸ್ಟು ಅಂದರೆ ಹೊಲಿಗೆನೇ ಬಿಚ್ಕೊಳ್ಳೋಕ್ಕೆ ಅಂತ ಹೇಳಿ ನಾವು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ, ಆ 2 ಇಂಚಿನ ಮಾರ್ಕನ್ನು ಮಾಡ್ಕೊಳ್ಬೇಕು ಈ ರೀತಿಯಾಗಿ. ನೆಕ್ಸ್ಟ್ ಆರ್ಮೋಲ್ ಹತ್ರ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಅದಕ್ಕೆ ರೌಂಡ್ ಶೇಪನ್ನು ಈ ರೀತಿಯಾಗಿ ನೋಡಿ ನೀಟಾಗಿ ಶೇಪನ್ನು ಕೊಡಬೇಕು ಈ ರೀತಿಯಾಗಿ. ಈ ರೀತಿಯಾಗಿ ಶೇಪನ್ನು ಕೊಡಬೇಕು. ನೆಕ್ಸ್ಟು ಆ 7.5 ಸೊಂಟ ಸುತ್ತಳತೆನೇ ಏನು ತೊಗೊಳ್ತಿದ್ದೀವಿ ಅಲ್ಲಿ ನಾವು ಟಕ್ಸ್ ಹಿಡಿಯೋಕ್ಕೆ 7.5 ಅರ್ಧ ಭಾಗ ಮಾಡಿಬಿಟ್ಟು ಈ ರೀತಿಯಾಗಿ ಅರ್ಧ ಭಾಗ ಮಾಡಿಬಿಟ್ಟು ಮಾರ್ಕನ್ನು ಹಾಕ್ಕೊಳ್ಬೇಕು. ಅಲ್ಲಿಗೆ ಎಷ್ಟು ಬರುತ್ತೆ? 3.75 ಬರುತ್ತೆ ಈ ರೀತಿಯಾಗಿ. 3.75ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಅದು ಮೇಲ್ಗಡೆ 5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಟಕ್ಸ್ ಹಿಡಿತೀವಲ್ವ, ಮೇಲ್ಗಡೆ 5 ಇಂಚಿಗೆ ಮಾರ್ಕನ್ನು
ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಒಂದು ಗೆರೆ ಎಳೆದ್ಬಿಟ್ಟು ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ತಗೊಳ್ಬೇಕು. ಅದನ್ನು ಈತಿಯಾಗಿ ಗೆರೆನ ಹಾಕ್ಕೊಳ್ತೀನಿ. ಇದು ಟಕ್ಸ್ ಹಿಡಿಯೋದಕ್ಕೆ. ಇದು ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡ್ತಿರೋದು. ನೆಕ್ಸ್ಟು ನೆಕ್ ಬಂದುಬಿಟ್ಟು 4 ಇಂಚಿಗೆ 4 ಇಂಚ್ ತೊಗೊಂಡಿದ್ದೀನಿ. ಕೆಳಗಡೆ ನೀವು ಇಲ್ಲಿ 3 ಇಂಚಿಗೆ ಹಾಕ್ಕೊಂಡು ಕಟ್ ಮಾಡ್ಬೋದು. ನಾನು ಇದಕ್ಕೆ ನೆಕ್ ಡಿಸೈನ್ ಮಾಡೋದ್ರಿಂದ ನಾನು ಅದನ್ನು ಕಟ್ ಮಾಡೋದಿಲ್ಲ, ಹಾಗೆ ಇಟ್ಕೊಳ್ತೀನಿ. ನೆಕ್ಸ್ಟು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಅದನ್ನು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಈ ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ಆದರೆ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಹೇಳಿ ತಿಳ್ಕೊಬೋದು. ಈ ರೀತಿಯಾಗಿ ನೆಕ್ಸ್ಟ್ ಇಲ್ಲಿಗೆ ಒಂದೊಂದು ಕಚ್ಚನ್ನು ನಾವು ಹಾಕ್ಕೊಳ್ಬೇಕು. ಅದು ನಮಗೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಈ ರೀತಿಯಾಗಿ ಎಲ್ಲೆಲ್ಲಿ ನಾವು ಮಾರ್ಕ್ನ ಮಾಡಿಟ್ಕೊಂಡಿರ್ತೀವಿ ಅಲ್ಲಿ ಈ ರೀತಿಯಾದಂತಹ ಕಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ. ಈ ರೀತಿಯಾಗಿ ಕಚ್ಚನ್ನು ಹಾಕ್ಕೊಳ್ಬೇಕು. ಹಾಕಿದ ನಂತರ ಈ ಪಾರ್ಟ್ ಏನಿದೆ, ಇದು ಫ್ರಂಟ್ ಪಾರ್ಟನ್ನು ನಾನು ಕಟ್ ಮಾಡ್ತಿದ್ದೀನಿ. ಇಲ್ಲಿ ಅರ್ಧ ಇಂಚನ್ನು ನಾನು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ ಇಲ್ಲಿ, ಯಾಕೆಂದರೆ ಫ್ರಂಟ್ ಓಪನ್ ಹುಕ್ಸನ್ನು ನಾನು ಹಾಕ್ತಿದ್ದೀನಿ. ಬ್ಯಾಕಲ್ಲಿ ಮಾಡ್ತಿಲ್ಲ, ಫ್ರಂಟಲ್ಲಿ ಮಾಡ್ತಿದ್ದೀನಿ. ಅದಿದು ಫ್ರಂಟಲ್ಲಿ ಬರುತ್ತೆ, ಹಾಗಾಗಿ ಇದು ರೆಡಿ ಬ್ಲೌಸ್ ಆಗಿರೋದ್ರಿಂದ ನಾವು ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕು. ನಾವು ಹಿಂದ್ಗಡೆ ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಈ ರೀತಿಯಾಗಿ ಇಟ್ಬಿಟ್ಟು ಈ ರೀತಿಯಾಗಿ ಅದನ್ನು ಫುಲ್ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಯಾವ ರೀತಿ ಕಟ್ ಮಾಡಿರ್ತೀವಿ ನಾವು. ಆ ರೀತಿಯಾಗಿ ಅದ್ರ ಮೇಲೆ ಇಟ್ಬಿಟ್ಟು ಹೀಗೆ ಮಾರ್ಕನ್ನು ಮಾಡಿಕೊಳ್ಬೇಕು. ಹೀಗೆ ಹೀಗೆ ನಾವೇನು ಫಿಟ್ಟಿಂಗಿಗೆ ಗೆರೆ ಹಾಕ್ಕೊಂಡಿರ್ತೀವೋ ಅಲ್ಲೂ ಸಹಿತ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಈ ರೀತಿಯಾಗಿ ಮಾರ್ಕನ್ನು ಮಾಡಿಕೊಳ್ಬೇಕು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಪ್ರಿನ್ಸಸ್ ಕಟ್ಟಲ್ಲಿ ನಾವು ಫ್ರಂಟ್ ಪಾರ್ಟಿಗೆ ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ನಾವು ಬ್ಯಾಕ್ ಪಾರ್ಟಲ್ಲಿ ಏನು ಮಾಡಿರ್ತೀವಿ, 1 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತೀವಿ, 13.5 ಇದ್ದರೆ 14.5 ತೊಗೊಳ್ತೀವಿ. ಬಟ್ ಪ್ರಿನ್ಸಸ್ ಕಟ್ಲಿಗೆ ಬಂದಾಗ ನಾವು ಏನು ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಹೆಂಗೆ ಅಂತ ಹೇಳಿದ್ರೆ 13.5 ಇದ್ದರೆ ಅಲ್ಲಿ 14.5 ಆಗಿರುತ್ತೆ, ಆದರೆ ಇಲ್ಲಿ 15 ಇಂಚನ್ನು ನಾವು ತೊಗೊಳ್ಬೇಕಂದ್ರೆ ಅರ್ಧ ಇಂಚು ಮತ್ತೆ ನಾವು ಎಕ್ಸ್ಟ್ರಾ ತೊಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವಲ್ಲಿ ಕಟ್ ಮಾಡಿದಾಗ ಬಟ್ಟೆ ಶಾರ್ಟೇಜ್ ಬರುತ್ತೆ, ಅದು ಸ್ವಲ್ಪ ಕ್ರಾಸಲ್ಲಿ ಹೋಗಿರುತ್ತೆ. ಹಾಗಾಗಿ ಅದನ್ನು ನಾವು ಅರ್ಧ ಇಂಚನ್ನು ಮತ್ತೆ ನಾವು ಎಕ್ಸ್ಟ್ರಾನ ತೊಗೊಳ್ಬೇಕು ಫ್ರಂಟ್ ಪಾರ್ಟಿಗೆ ಬಂದಾಗ ಮಾತ್ರ. ಈ ರೀತಿಯಾಗಿ ನೋಡಿಬಿಟ್ಟು ನೀಟಾಗಿ ಕಟ್ ಮಾಡಬೇಕು. ನಾವು ಶೋಲ್ಡರನ್ನು ಅರ್ಧ ಇಂಚು ಕಟ್ ಮಾಡಬೇಕು. ಈ ರೀತಿಯಾಗಿ ಡೌನ್ ಮಾಡಿ ಕಟ್ ಮಾಡಬೇಕು, ಇದರಿಂದ ಫಿಟ್ಟಿಂಗ್ ನೀಟಾಗಿರುತ್ತೆ, ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಈ ರೀತಿಯಾಗಿ ಅರ್ಧ ಇಂಚನ್ನು ಕಟ್ ಮಾಡಬೇಕು. ಹಾಗೆ ಇದನ್ನು ಡೌನ್ ಮಾಡಿದ ನಂತರ ಇಲ್ಲೊಂದು ಕಚ್ಚನ್ನು ಹಾಕ್ಕೊಳ್ಬೇಕು. ಹೀಗೆ ಕಚ್ಚನ್ನು ಹಾಕಿದ ನಂತರ ಅದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ 1 ಇಂಚನ್ನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು, ಇಲ್ಲಿ 2 ಇಂಚನ್ನು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಥರ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಅಲ್ಲಿ ಕಡಿಮೆ ಬರುತ್ತೆ ಬಟ್ಟೆ, ಹಾಗಾಗಿ ಅಲ್ಲಿ 1 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು, ಕೆಳಗಡೆ 2 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ತೊಗೊಂಡ್ಬಿಟ್ಟು ಅದನ್ನು ಕಟ್ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡಿದ ನಂತರ ಅದನ್ನು ಕಚ್ಚನ್ನು ಈ ರೀತಿಯಾಗಿ ಗುರ್ತಿಗೆ ಸರಿಯಾಗಿ ಮಾಡಿಕೊಳ್ಬೇಕು. ನೆಕ್ಸ್ಟು 3.5 ಇಂಚಿಗೆ ನಾವು ಮಾರ್ಕನ್ನು ಮಾಡಿಕೊಳ್ಬೇಕು. ನೆಕ್ಸ್ಟು ನೆಕ್ ವಿಡ್ತ್ ಏನು ತೊಗೊಂಡಿರ್ತೀವಿ 4 ಇಂಚನ್ನು ತೊಗೊಳ್ತೀವಿ, ಅದೇ ಗೆರೆ ಸರ್ತ ನಾವು
ಹತ್ತುವರೆಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಮೇಲಿಂದ ಕೆಳಗೆ ಹತ್ತುವರೆಗೆ ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಸ್ಕೇಲಲ್ಲಿ ಸ್ಟ್ರೈಟಾಗಿ ಗೆರೆನ ಹಾಕ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಮತ್ತೆ ಮೇಲ್ಗಡೆ 2 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಇಲ್ಲಿ ಕೆಳಗಡೆ ಆರ್ಮೋಲ್ ಹತ್ರ 1/4 ಇಂಚು ಅಥವಾ 1/2 ಇಂಚಷ್ಟು ನಾವು ಒಳಗಡೆ ಗೆರೆನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಈ ರೀತಿಯಾಗಿ ನಾವೇನು ಈ ರೀತಿಯಾಗಿ 2 ಇಂಚಿಗೆ ಮತ್ತು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡಿರ್ತೀವಿ, ಈ ರೀತಿಯಾಗಿ ನಾವು ಕ್ರಾಸಾಗಿ ಒಂದು ಲೈನನ್ನು ಎಳ್ಕೊಳ್ಬೇಕು ನೀಟಾಗಿ ಈ ರೀತಿಯಾಗಿ. ನೆಕ್ಸ್ಟು ಇಲ್ಲಿ ಈ ರೀತಿ ಮಾಡಿದಾಗ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಸಿಗತ್ತೆ, ಹಾಗಾಗಿ ನಾವು ಇಲ್ಲಿಗೆ 1/2 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿ ಗೆರೆಹನ್ನು ಹಾಕ್ಕೊಂಡ್ಬಿಟ್ಟು ಆ 1/2 ಇಂಚಿಗೆ ನಾವು ಕಟ್ ಮಾಡಿ ತೆಗಿಬೇಕು ಈ ರೀತಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಸ್ಟಿಚ್ ಮಾಡಿದಾಗ 1/2 ಇಂಚು ಎಕ್ಸ್ಟ್ರಾ ಉಳಿದು ಬಿಡುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಈ ರೀತಿ ಶೋಲ್ಡರ್ನ ಏನು 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡಿರ್ತೀವಿ ಅದನ್ನು ಕಟ್ ಮಾಡಿ ತೆಗಿಬೇಕು. ನಂತರ ನಾವೇನು ಮಾರ್ಕ್ ಮಾಡಿಕೊಂಡಿರ್ತೀವಿ ಅದನ್ನು ಕಟ್ ಮಾಡಬೇಕು. ನೀಟಾಗಿ ನೋಡಿಬಿಟ್ಟು ಮಾರ್ಕ್ ಮೇಲೆ ಕಟ್ ಮಾಡಬೇಕು ಈ ರೀತಿಯಾಗಿ. ಇವಾಗ ಫ್ರಂಟ್ ಪಾರ್ಟು ರೆಡಿಯಾಗತ್ತೆ. ನೆಕ್ಕು 4 ಇಂಚಿಗೆ ಮೇಲ್ಗಡೆ, ಕೆಳಗಡೆ 3.5 ಇಂಚನ್ನ ತೊಗೊಂಡಿರ್ತೀವಿ. ಈ ರೀತಿಯಾಗಿ ಒಂದು ಬಾಕ್ಸನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾವು ಬೋಟ್ ನೆಕ್ ಶೇಪನ್ನು ಕೊಡಬೇಕು ಈ ರೀತಿಯಾಗಿ. ಈ ರೀತಿಯಾಗಿ ಕಟ್ ಮಾಡಬೇಕು. ಇವಾಗ ಫ್ರಂಟ್ ಪಾರ್ಟು ರೆಡಿಯಾಗತ್ತೆ. ನೆಕ್ಸ್ಟು ಸ್ಲೀವು. ಈ ಸ್ಲೀವ್ ಹತ್ರ ನಾನು 1 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಲೆಂತ್ ಏನಿದೆ ಅದಕ್ಕಿಂತ 1 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಫೋಲ್ಡಿಂಗು ಮೇಲ್ಗಡೆ ಸ್ಲೀವ್ ಅಟ್ಯಾಚಿಂಗಿಗೆ 1/2 ಇಂಚು ಹೋಗಿರುತ್ತೆ, ಹಾಗಾಗಿ 1 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಬ್ಲೌಸ್ನ ರೆಡಿ ಲೆಂತು 10.5 ಇದೆ, 10.5 ಮಾರ್ಕನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ರೀತಿಯಾಗಿ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಶೋಲ್ಡರ್ ಡೌನ್ ಬಂದುಬಿಟ್ಟು 3.5 ಇಂಚು. ಶೋಲ್ಡರ್ ಡೌನ್ ಏನು ಬರುತ್ತೆ, ಕಂಕುಳ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ ಕೆಳಗಡೆ, ಅದು 3.5 ಇಂಚು ಬರುತ್ತೆ. 3.5 ಇಂಚು ಡೌನ್ಗೆ ಒಂದು ಈ ರೀತಿಯಾದಂಥ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇದು ರೆಡಿ ಬರುತ್ತೆ, ಇದು ಅದು ಕಂಕುಳ ಡೌನ್ ಮೇನ್ ತೊಗೊಳ್ತೀವಿ ಅಲ್ಲಿ ಬರುತ್ತೆ, ಓಕೆನಾ. ನೆಕ್ಸ್ಟು 3 ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಫ್ ಸ್ಲೀವ್ ಇಡ್ತೀವಲ್ವ, ಅದಕ್ಕೆ ನಾನು 3 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಮಾರ್ಕನ್ನು ಮಾಡಿಕೊಂಡು ಈ ರೀತಿಯಾದಂಥ ಶೇಪನ್ನು ಕೊಡಬೇಕು ಹೀಗೆ. ಇದು ಇದು ಸ್ಲೀವ್ ಶೇಪನ್ನು ಎತ್ತಿ ಕೊಡ್ತಾಯಿದ್ವಿ. ಬಫ್ ಸ್ಲೀವ್ಗೆ 3 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಅದನ್ನು ಸೇಮ್ ಇದೇ ರೀತಿಯಾಗಿ ಶೇಪನ್ನು ಕೊಡಬೇಕು. ಕೊಟ್ಟ ನಂತರ ಅದನ್ನು ನೀಟಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಾರ್ಕ್ ಹತ್ರ ನಾವು ಗುರುತಿಗೆ ಕಚ್ಚನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ನಾವು ಇಲ್ಲಿ ಏನು ಬಫ್ ಸ್ಲೀವನ್ನು ಇಡ್ತೀವಿ ಮೇಲ್ಗಡೆ, ಅಲ್ಲಿ 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೆ. 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಕಚ್ಚನ್ನು ಹಾಕ್ಕೊಳ್ಬೇಕು. ಅದೇನು 3 ಇಂಚಿಗೆ ಮಾರ್ಕೊಂಡು ಮಾಡ್ಕೊಂಡಿರ್ತೀವಿ ಅದ್ರ ಒಳಗೆ ನಾವು ನರ್ಗೆಗಳನ್ನು ಕೊಟ್ಟು ಬಫ್ ಸ್ಲೀವನ್ನು ರೆಡಿ ಮಾಡ್ಕೊಳ್ಬೇಕು. ಈ ಕಡೆ 3 ಇಂಚು ಬರುತ್ತೆ, ಆ ಕಡೆ 3 ಇಂಚು ಬರುತ್ತೆ, ಆ 3 ಇಂಚು ಒಳಗೇ ನಾವು ನರಿಗೆ ಮಾಡಿಕೊಳ್ಬೇಕು. ನೆಕ್ಸ್ಟು 2 ಇದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ 1/2 ಇಂಚಷ್ಟು ನಾನು ಕಟ್ ಮಾಡ್ಕೊಳ್ತಿದ್ದೀವಿ. ಯಾಕೆಂದರೆ ಫ್ರಂಟ್ ಬ್ಲೌಸ್ ನಾವೇನು ಕಟ್ ಮಾಡಿದ್ವಿ ಕಂಕುಳ ಹತ್ರಲ್ಲಿ ನಾವು 1/2 ಇಂಚು ಎಕ್ಸ್ಟ್ರಾನ ಕಟ್ ಮಾಡಿರ್ತೀವಿ. ಸೊ ಇದು ಜಾಯಿಂಟ್ ಮಾಡ್ಬೇಕಾದ್ರೆ ನಾವು ಇಲ್ಲೂ ಸಹಿತ 1/2 ಇಂಚನ್ನು ಜಾಸ್ತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಈ ರೀತಿಯಾಗಿ ಕಟ್ ಮಾಡಿದ ನಂತರ ಸ್ಲೀವು ರೆಡಿ ಆಗುತ್ತೆ.
ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.